ನಮಸ್ಕಾರ ವೀಕ್ಷಕರೇ. ಇಂದಿನ ಈ ವರ್ಷದ SSLC ಪರೀಕ್ಷೆಗೋಸ್ಕರ ಯಾವೆಲ್ಲ ರೀತಿಯ ತಯಾರಿಗಳು ಬೇಕಾಗಿದೆ ಆ ಎಲ್ಲ ರೀತಿಯ ತಯಾರಿಗಳನ್ನು ಇನ್ಮೇಲಿಂದ ಶುರು ಮಾಡ್ತಾ ಇದ್ದೀನಿ. ಮುಖ್ಯವಾಗಿ ವಿದ್ಯಾರ್ಥಿಗಳು ಕೇಳ್ತಾ ಇರೋದು ನನ್ನನ್ನು ಈ ವ್ಯಾಕರಣ ವಿಷಯದ ಬಗ್ಗೆ ಹೆಚ್ಚಿನದಾಗಿ ಸ್ವಲ್ಪ ತಿಳಿಸ್ಕೊಡಿ ಅಂತ. ಹಾಗಾಗಿ ಇವತ್ತಿನಿಂದ ಈ ವ್ಯಾಕರಣದ ಸರಣಿಗಳನ್ನು ಶುರು ಮಾಡೋಣಂತ ಅಂದ್ಕೊಂಡಿದ್ದೀನಿ. ಸೊ ಆ ಪ್ರಕಾರದಲ್ಲಿ ಮೊಟ್ಟ ಮೊದಲಾಗಿ ನಮ್ಮ ವಿದ್ಯಾರ್ಥಿಗಳು ತಿಳ್ಕೋಬೇಕಾಗಿರೋದು ಇಷ್ಟೇ, ಏನಂದ್ರೆ ಯಾವ್ಯಾವ ಅಂಶಗಳು ವ್ಯಾಕರಣದಲ್ಲಿ ಬರ್ತವೆ ಅಂತ. ಮೊದಲನೇದಾಗಿ ನಾವು ನೋಡ್ಕೊಂಬಿಡೋಣ. ಫಸ್ಟ್ನೇದಾಗಿ ವರ್ಣಮಾಲೆ, ನಾಮಪದ, ಸಂಧಿಗಳು, ಸಮಾಸಗಳು, ವಾಕ್ಯಗಳು, ಚಿಹ್ನೆಗಳು, ಅವ್ಯಯಗಳು, ತದ್ದಿದಾಂತ, ಕೃದಂತ, ಅಲಂಕಾರ, ಛಂದಸ್ಸು, ಇಷ್ಟು ಅಂಶಗಳು ಬರುತ್ತೆ. 11 ಅಂಶ ಅಂತ ತಗೊಳ್ಳೋಣ. ಆದರೆ ಈ 11 ಅಂಶಗಳಲ್ಲಿ ಒಳ ಅಂಶಗಳು ಅಂತ ತಗೊಂಡ್ರೆ ಅಥವಾ ಸಬ್ ಪಾಯಿಂಟ್ಗಳು ಅಂತ ಅವನ್ನೆಲ್ಲ ತಗೊಂಡ್ರೆ ತುಂಬ ಆಗುತ್ತೆ, ಇದಕ್ಕಿಂತ 4 ಪಟ್ಟು ಜಾಸ್ತಿ ಆಗುತ್ತೆ. ನೋಡ್ತಾ ಹೋದ್ರೆ 60 ಟಾಪಿಕ್ ಅಷ್ಟು ನಾವು ಓದ್ಕೋಬೇಕಾಗುತ್ತೆ SSLC ಎಕ್ಸಾಮಿಗೋಸ್ಕರ. ಆದರೆ ಇದನ್ನು ಯಾವ ರೀತಿ ಓದಬೇಕು ಅನ್ನೋಂಥದ್ದನ್ನು ನಾವು ತಿಳ್ಕೊಂಡಿದ್ರೆ ಖಂಡಿತ ಈ ವ್ಯಾಕರಣ ಅಂತಕ್ಕಂಥದ್ರಲ್ಲಿ ಅಂಕಗಳನ್ನು ಗಳಿಸೋದು ಕಷ್ಟನೇ ಅಲ್ಲ. ಹಾಗಾಗಿ ನಿಮಗೆ ತುಂಬ ಸುಲಭವಾದಂಥ ರೀತಿಯಲ್ಲಿ ವಿಷಯಗಳನ್ನು ಅರ್ಥ ಮಾಡಿಸ್ತಾ ಹೋಗ್ತೀನಿ. ದಯವಿಟ್ಟು ಅದನ್ನು ಅರ್ಥ ಮಾಡ್ಕೊಳ್ತಾ ಹೋಗಿ, ಆವಾಗ ನಿಮಗೆ ಖಂಡಿತ ಇದೆಲ್ಲದೂ ತುಂಬ ಸುಲಭ ಅನಿಸುತ್ತೆ. ಇಲ್ಲಿ ನಮಗೆ MCQ ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವೆಶನಲ್ಲಿ ಏನು ಬರುತ್ತಲ್ವಾ, ಅಲ್ಲಿ ಪ್ರಶ್ನೆಗಳನ್ನು ಹೇಗೆ ಬೇಕಾದ್ರೂ ಕೇಳ್ಬೋದು, ಹೇಗೆಲ್ಲ ಕೇಳಬಹುದು ಅನ್ನೋದನ್ನು ಮೊದಲೇ ತಿಳ್ಕೊಂಡಿದ್ರೆ, ಅಭ್ಯಾಸ ಮಾಡಿದ್ರೆ ಖಂಡಿತ ಅಲ್ಲಿ ವ್ಯಾಕರಣದ ಎಲ್ಲ ಅಂಶಗಳನ್ನು ಆರಾಮಾಗಿ ನಾವು ತಿಳ್ಕೋಬಹುದು. ಇಲ್ಲಿ ವರ್ಣಮಾಲಾಕ್ಷರಗಳು ಎಷ್ಟಿವೆ ಅಂತ ಪ್ರಶ್ನೆ ಮಾಡ್ಬೋದು. ಮೊದಲನೇದಾಗಿ ವರ್ಣಮಾಲೆಯ ವಿಷಯಗಳಿಗೆ ಬಂದಾಗ ಇಲ್ಲಿ ಮೊದಲನೇ ಪ್ರಶ್ನೆಯಾಗಿ ಎಷ್ಟಿವೆ ಅಂತ ಒಂದು ಕ್ವಶನ್ ಕೇಳ್ಬೋದು. ಹಾಗೆ ಸ್ವರಗಳು ಅಂತ ಬಂದಾಗ ಸ್ವರಗಳು ಒಟ್ಟು ಎಷ್ಟಿವೆ ಅಂತ ಪ್ರಶ್ನೆ ಕೇಳ್ಬೋದು. ಇಲ್ಲ, ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ಹೇಗೆಂದು ಕರೆಯುವರು, ಈ ರೀತಿ ಈ ಒಂದು ಟಾಪಿಕ್ ಮೇಲೆ ಎರಡು ರೀತಿ ಕ್ವಶನ್ನ ಫ್ರೇಮ್ ಮಾಡಬಹುದು. ಹಾಗೆ ಯೋಗವಾಹಕಗಳಿಗೆ ಬಂದಾಗಲೂ ಕೂಡ ಅಷ್ಟೇ, ಯೋಗವಾಹಕಗಳು ಎಂದರೇನು ಅನ್ನೋ ರೀತಿಯಲ್ಲಿ, ಅಂದರೆ ಯೋಗವಾಹಕಗಳು ಎಷ್ಟು ಅನ್ನೋದನ್ನು ಈ ರೀತಿ ಅನುಸ್ವಾರ ವಿಸರ್ಗಗಳ ಮೇಲೆ ಯೋಗವಾಹಕಗಳು ಎಷ್ಟು ಅನ್ನೋದನ್ನು ಕೇಳ್ಬೋದು. ಇಲ್ಲವೇ ಸ್ವತಂತ್ರವಾಗಿ ಉಚ್ಚರಿಸಲು ಬಾರದೆ ಇನ್ನೊಂದರ ಸಂಬಂಧವನ್ನು ಹೊಂದಿ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ಹೀಗೆಂದು ಕರೆಯುವರು, ಆಯಿತಾ. ಹಾಗೆ ಸಂಧ್ಯಾಕ್ಷರಗಳನ್ನು ಕೂಡ ಅಷ್ಟೇ, ಸಂಧ್ಯಾಕ್ಷರಗಳ ಡೆಫಿನೇಷನ್ನಿಂದ ಮಲ್ಟಿಪಲ್ ಕ್ವೆಶನ್ ಕೇಳ್ಬೋದು ಅಥವಾ ಯಾವುವು ಅನ್ನೋದನ್ನು ಕೇಳ್ಬೋದು. ವ್ಯಂಜನಗಳಿಗೆ ಬಂದಾಗಲೂ ಅಷ್ಟೇ, ಒಟ್ಟು ವ್ಯಂಜನಗಳ ಸಂಖ್ಯೆ ಎಷ್ಟು ಅಂತಕ್ಕಂಥದ್ದು ಕೇಳ್ತಾರೆ. ಹಾಗೆ ಇಲ್ಲಿ ಇನ್ನೊಂದನ್ನು ನೀವು ನೋಡ್ಕೋಬೋದು, ವರ್ಗೀಯ ವ್ಯಂಜನಗಳಿಗೆ ಮತ್ತು ಅವರ್ಗೀಯ ವ್ಯಂಜನಗಳಿಗೆ ಬಂದಾಗ ಯಾವ ರೀತಿ ಬೇಕಾದರೂ ಪ್ರಶ್ನೆಗಳನ್ನು ಹಾಕ್ಬೋದು. ವರ್ಗೀಯ ವ್ಯಂಜನಗಳು ಎಷ್ಟು, ಓಕೆನಾ. ಹಾಗೆ ವರ್ಗ ಮಾಡಲು ಬರಬಹುದಾದ ಅಕ್ಷರಗಳನ್ನು ಅಕ್ಷರಗಳ ಗುಂಪಿಗೆ ಹೀಗೆಂದು ಕರೆಯುವರು, ಎರಡು ರೀತಿ ಕ್ವಶನ್ ಇದರಲ್ಲಿ ಫ್ರೇಮ್ ಆಗುತ್ತೆ. ಹಾಗೆ ಅವರ್ಗೀಯ ವ್ಯಂಜನಗಳು ಎಷ್ಟು, ವರ್ಗ ಮಾಡಲು ಬರದೇ ಇರುವಂತಹ ಅಕ್ಷರಗಳ ಗುಂಪಿಗೆ ಹೀಗೆಂದು ಕರೆಯುವರು. ಅದೇ ರೀತಿಯಾಗಿ ಒಟ್ಟು ಮಹಾಪ್ರಾಣ ಅಕ್ಷರಗಳ ಸಂಖ್ಯೆ ಎಷ್ಟು, ಅಲ್ಪಪ್ರಾಣಾಕ್ಷರಗಳ ಸಂಖ್ಯೆ ಎಷ್ಟು, ಈ ರೀತಿನೂ ಕೇಳ್ತಾರೆ. ಅನುನಾಸಿಕ ಅಕ್ಷರಗಳನ್ನು ಎಷ್ಟಿದ್ದೇವೆ ಅಂತ ಅನ್ನೋದು ಕೇಳ್ಬೋದು, ಅಥವಾ ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ಹೀಗೆಂದು ಕರೆಯುತ್ತಾರೆ. 4 ಆಪ್ಷನ್ ಕೊಟ್ಬಿಟ್ಟು ಅದರಲ್ಲಿ ನೀವು ಪಿಕ್ ಮಾಡಬೇಕಾಗುತ್ತೆ. ಈ ರೀತಿ ಒಂದು ಕಾನ್ಸೆಪ್ಟ್ ಅಂತ ಬಂದಾಗ ಹಲವಾರು ರೀತಿಯಲ್ಲಿ ಪ್ರಶ್ನೆಗಳನ್ನು ಅವರು ಕ್ರಿಯೇಟ್ ಮಾಡ್ತಾರೆ, ಕ್ರಿಯೇಟ್ ಮಾಡೋಂಥ ಪ್ರಯತ್ನ ಮಾಡ್ತಾರೆ. ಇಲ್ಲಿ ಇಷ್ಟು ಟಾಪಿಕ್ಕಲ್ಲಿ ನಾನು ಕೇಳಿರೋದು ಅಂದರೆ ನಿಮಗೆ ಇಲ್ಲಿ ಬರೆದಿರೋಂಥದ್ದು ಏನಿದೆ, ಕೇವಲ ನಂಬರ್ಗಳು ಬರೆದಿದೆ. ನಂಬರ್ಗಳಲ್ಲಿ ಬಿಟ್ಟು ಡೆಫಿನೇಷನ್ ಮುಖಾಂತರನೂ MCQ ಕ್ರಿಯೇಟ್ ಮಾಡಬಹುದು. ಅದಕ್ಕೋಸ್ಕರ ನೀವು ನಂಬರ್ಗಳು ಎಷ್ಟಿದೆ ಅಂದರೆ ಎಷ್ಟೆಷ್ಟು ಎಷ್ಟೆಷ್ಟು ಸಂಖ್ಯೆ ಇದೆ ಅನ್ನೋದು ತಿಳ್ಕೊಳೋದು ಫಸ್ಟ್ ಒಂದು. ಎರಡನೇದು ಯೋಗವಾಹಕಗಳೆಂದ್ರೇನು, ಸಂಧ್ಯಾಕ್ಷರಗಳೆಂದ್ರೇನು, ವ್ಯಂಜನಗಳೆಂದ್ರೇನು, ಪ್ರತಿಯೊಂದರ ಡೆಫಿನೇಷನ್ ಕೂಡ ತಿಳ್ಕೋಬೇಕು. ಹಾಗೆ ಇಲ್ಲಿ ಮಹಾಪ್ರಾಣಾಕ್ಷರಗಳು ಅಂತ ಬಂದಾಗ ನಿಮಗೆಲ್ಲ ಗೊತ್ತಿದೆ, ಏನೋ ಹೆಚ್ಚು ಉಸಿರಿನಿಂದ ಉಚ್ಚರಿಸಲ್ಪಡುವಂಥ ಅಕ್ಷರಗಳಿಗೆ ಮಹಾಪ್ರಾಣಾಕ್ಷರಗಳು ಎಂದು ಕರೆಯುತ್ತಾರೆ. ಹಾಗೆ ಇನ್ನೊಂದು ಕೂಡ ಪ್ರಶ್ನೆಯಲ್ಲಿ ಫ್ರೇಮ್ ಮಾಡಬಹುದು, ಗೊತ್ತಿದೆ ಅಂತ ಅನ್ಕೋತೀನಿ. ವರ್ಗದ ದ್ವಿತೀಯ ಮತ್ತು ಚತುರ್ಥಾಕ್ಷರಗಳನ್ನು ಹೀಗೆಂದು ಕರೆಯುತ್ತಾರೆ ಮಹಾಪ್ರಾಣಾಕ್ಷರಗಳು. ವರ್ಗದ ಪ್ರಥಮ ಮತ್ತು ತೃತೀಯ ಅಕ್ಷರಗಳನ್ನು ಹೀಗೆಂದು ಕರೆಯುತ್ತಾರೆ ಅಲ್ಪಪ್ರಾಣಾಕ್ಷರಗಳು. ವರ್ಗದ ಪಂಚಮಾಕ್ಷರಗಳನ್ನು ಹೀಗೆಂದು ಕರೆಯುತ್ತಾರೆ ಅನುನಾಸಿಕ ಅಕ್ಷರಗಳು. ನೋಡಿ, ಈ ಒಂದು ಟಾಪಿಕಲ್ಲಿ 3 ಕ್ವೆಶನ್ ಬರುತ್ತೆ, ಇದರಲ್ಲೂ 3, ಇದರಲ್ಲೂ 3. ಹಾಗೆ ಹೇಗೆ ಬೇಕಾದರೂ ಬೈ ದ ಡೆಫಿನೇಷನ್ ಆರ್ ಬೈ ದ ನಂಬರ್ ಅಂದರೆ ಎಷ್ಟಿದೆ ಅವುಗಳನ್ನು ಕೂಡ ಪ್ರಶ್ನೆಗಳನ್ನು ಫ್ರೇಮ್ ಮಾಡಬಹುದು. ಸೊ ಈ ರೀತಿ ಪ್ರಶ್ನೆಗಳಿಗೆ ನೀವು ಉತ್ತರ ಕೊಡಬೇಕು ಅಂದರೆ
ಮೊದಲನೇದಾಗಿ ನಂಬರ್ ತಿಳ್ಕೊಳ್ಳಿ, ಡೆಫಿನೇಷನ್ ತಿಳ್ಕೊಳ್ಳಿ. ಹಾಗೆ ನಾನು ಏನು ಇದ್ರ ಬಗ್ಗೆ ಹೇಳಿದ್ದೀನಿ, ಇದಿಷ್ಟು ಸಾಕು. ವರ್ಣಮಾಲಾಕ್ಷರಗಳಿಗೆ ಈ ರೀತಿಯಾದಂಥ ವಿಷಯಗಳನ್ನು ನೀವು ತಿಳ್ಕೊಂಡ್ರೆ, ಇದೇ ಒಂದು ವರ್ಣಮಾಲಾಕ್ಷರ ಏನಿದೆ ಈ ಟಾಪಿಕ್ ಬಗ್ಗೆ ತಿಳ್ಕೊಂಡಿದ್ದೀರಾ, ಪರೀಕ್ಷೆಯಲ್ಲಿ ಬರುವಂಥ ಪ್ರಶ್ನೆಗಳಿಗೆ ನೀವು ಉತ್ತರ ಕೊಡಲಿಕ್ಕೆ ತಯಾರಾಗಿದ್ದೀರಾ ಅನ್ನೋದು ಖಂಡಿತ ಸತ್ಯ. ಹಾಗೆ ಮುಂದಿನ ಸರಣಿಗಳಲ್ಲಿ ಈ ಎಲ್ಲ ವಿಷಯಗಳ ಬಗ್ಗೆ ಒಂದೊಂದಾಗಿ ದೀರ್ಘವಾಗಿ ಚರ್ಚೆ ಮಾಡ್ತಾ ಬರೋಣ. ಈ ವಿಷಯಗಳಲ್ಲಿ ಅಂದರೆ ವರ್ಣಮಾಲಾಕ್ಷರದಲ್ಲಿ ಈ ರೀತಿಯಾದಂಥ ಕ್ವಶನ್ಗಳು ಫ್ರೇಮ್ ಆಗಬಹುದಾದಂಥ ಚಾನ್ಸಸ್ ಇದೆ. ಮುಂದಿನ ಇದರಲ್ಲಿ ಸರಣಿಯಲ್ಲಿ ನಾವು ನಾಮಪದದ ಬಗ್ಗೆ ತಿಳ್ಕೊಳ್ಳೋಣ. ಹಾಗೆ ಈ ಒಂದು ವಿಷಯ ನಿಮಗೆ ಸೂಕ್ತ ಅನ್ನಿಸಿದೆ ಅನ್ನೋದಾದರೆ ದಯವಿಟ್ಟು ಕಾಮೆಂಟ್ ಮಾಡಿ. ಹಾಗೆ ಈ ಚಾನೆಲ್ನ ಹೆಚ್ಚಿನದಾಗಿ SSLC ವಿದ್ಯಾರ್ಥಿಗಳಿಗೆ ದಯವಿಟ್ಟು ತಿಳಿಸ್ಕೊಡಿ. ಕಾರಣ ಇಷ್ಟೇ, ವ್ಯಾಕರಣದಲ್ಲಿ ತುಂಬ ಸುಲಭ, ಮಕ್ಕಳು ಅದನ್ನು ಭಯ ಪಡ್ತಾರೆ ಅನ್ನೋ ಒಂದು ಕಾರಣಕ್ಕೆ ಅತ್ಯಂತ ಸುಲಭವಾಗಿ ನಾನು ಅದನ್ನು ತಿಳಿಸ್ಕೊಡ್ತೀನಿ. ಹಾಗೆ ಹೆಚ್ಚಿನದಾಗಿ ವ್ಯಾಕರಣದ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳೋಂಥದ್ದಲ್ಲ, ಹಾಗಾಗಿ ತುಂಬ ಸುಲಭವಾದಂಥ ವಿಧಾನದಲ್ಲಿ. ಹಾಗೆ ಇನ್ನೂ ಜೂನ್ ತಿಂಗಳಲ್ಲೇ ಇರೋದ್ರಿಂದ ಅತ್ಯಂತ ಬೇಗವಾಗಿ ಕಲಿತು ಡಿಸೆಂಬರ್ ತಿಂಗಳಲ್ಲೇ ಖಂಡಿತವಾಗೂ ನಿಮ್ಗೆ ಆ ರೀತಿಯಂಥ ಯಾವುದೇ ಅನುಮಾನಗಳಿಲ್ಲದೆ ರೀತಿ ನಾನು ನೋಡ್ಕೊಳ್ತೀನಿ. ಹಾಗಾಗಿ ಈ ವ್ಯಾಕರಣಗಳ ಬಗ್ಗೆ ಆದಷ್ಟು ದಯವಿಟ್ಟು ತಿಳ್ಕೊಳ್ಳಿ. ಮತ್ತು ಇನ್ನೊಬ್ಬ ಬೇರೆ ನಿಮ್ಮ ವಿದ್ಯಾರ್ಥಿಗಳಿಗೆ, ನಿಮ್ಮ ಗೆಳೆಯರಿಗೆ ಇದ್ರ ಬಗ್ಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ತಿಳಿಸಿ. ಆ ಮುಖಾಂತರ ಇನ್ನೂ ಹೆಚ್ಚಿನ ಒಂದು ಜ್ಞಾನವನ್ನು ಕೂಡ ನಾನು ಹೇಳಲಿಕ್ಕೆ ಸಾಧ್ಯ ಆಗುತ್ತೆ. ಇವತ್ತಿನ ಸರಣಿಗೆ ಇಷ್ಟೇ ಆಗಿದೆ. ಧನ್ಯವಾದಗಳು.